ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಲ್ಲ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ತುಂಬ ಜನ ಈ ಒಂದು ಇನ್ಫರ್ಟಿಲಿಟಿ ಪ್ರಾಬ್ಲಮಿಂದ ಸಫರ್ ಪಡ್ತಾ ಇದ್ದಾಗ ಟ್ರೀಟ್ಮೆಂಟ್ ಅನ್ನೋದನ್ನು ಹೆಣ್ಮಕ್ಳು ಮಾತ್ರ ತೊಗೋಬೇಕು ಗಂಡು ಮಕ್ಕಳಿಗೆ ತೊಂದರೆ ಇರೋದಿಲ್ಲ ಇದ್ದರೂ ಕೂಡ ಅಷ್ಟೊಂದು ಮೇಜರ್ ಇರೋದಿಲ್ಲ ಅಂತ ಅಂದ್ಕೊಳ್ತೀರಾ ಬಟ್ ಅದು ನಿಜವಾಗ್ಲೂ ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ಈ ಅನ್ಎಕ್ಸ್ಪ್ಲೈಂಡ್ ಇನ್ಫರ್ಟಿಲಿಟಿ ಅಂತ ಏನು ಕರಿತೀವಿ ನಾವು ಅಂದರೆ ಇನ್ಫರ್ಟಿಲಿಟಿ ಏನು ಕಾರಣ ಅಂತಲೇ ಗೊತ್ತಿರೋದಿಲ್ಲ ಆ ಒಂದು ಸಾಧ್ಯತೆ ಅನ್ನೋದು ಹೆಣ್ಮಕ್ಳಲ್ಲಿ ಮಾತ್ರ ಅಲ್ಲ ಗಂಡು ಮಕ್ಕಳಲ್ಲೂ ಕೂಡ ಇರುತ್ತೆ ಅವರಲ್ಲೂ ಕೂಡ ಸ್ಪರ್ಧೆ ಮಲ್ಲಿ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಆಗಿರ್ಬೋದು ಅದರಲ್ಲೂ ಕೂಡ ಸ್ವಲ್ಪ ಏರಿಳಿತಗಳು ಆಗ್ತಾ ಇರಬಹುದು ಸೊ ಅದರಿಂದನೂ ಕೂಡ ಒಂದು ಕಾರಣ ಆಗಿರುತ್ತೆ ಅಲ್ವಾ ಅಥವಾ ಅವರಿಗೆ ಬೇರೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಕೂಡ ಆಗಬಹುದು ಸೊ ಹಾಗೇನೆ ಇದು ಕಾರಣಗಳು ನಮಗೆ ತಿಳ್ಕೊಳಕ್ಕೆ ಆಗದೇ ಇರ್ಬೋದು ಆದರೆ ಗಂಡು ಮಕ್ಕಳೂ ಕೂಡ ಅಂದರೆ ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟನ್ನು ತೊಗೊಳ್ಳೋದು ಅಥವಾ ಟಿಪ್ಸನ್ನು ಫಾಲೋ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮಲ್ಲಿ ಇರುವಂಥ ಅನ್ಎಕ್ಸ್ಪ್ಲೇಂಡ್ ಇನ್ಫರ್ಟಿಲಿಟಿ ಅಥವಾ ಇನ್ಫರ್ಟಿಟಿ ಅಂತಂದ್ರೆ ಇದ್ರೂ ಕೂಡ ಯಾವ ರೀತಿ ದೂರ ಮಾಡ್ಕೋಬೋದು ಅಂತ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕೊಂಡು ಬೆಲ್ಲೈಕನ್ ಆನ್ ಮಾಡಿ ಫ್ರೆಂಡ್ ಫ್ರೆಂಡ್ಸ್ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿದ್ದೀನಿ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ನಮ್ಮ ಒಂದು ಗಂಡು ಮಕ್ಕಳಲ್ಲಿ ಅನ್ಎಕ್ಸ್ಪೆಕ್ಡ್ ಇನ್ಫರ್ಟಿಲಿಟಿ ಅಂದರೆ ಸ್ಪರ್ಮ್ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲದನ್ನೂ ಕೂಡ ನಾರ್ಮಲ್ ಇರುತ್ತೆ ಆದ್ರೂ ಕೂಡ ನಮಗೆ ಮಗು ಹಾಕ್ತಾ ಇಲ್ಲ ಅಂತ ಒಂದು ತೊಂದರೆ ಇರುತ್ತೆ ಅಲ್ವಾ ಹಾಗೆ ಹೆಣ್ಮಕ್ಳಲ್ಲೂ ಕೂಡ ಸೇಮ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಅಂಥವರು ಇವಾಗ ಹೇಳುವಂತಹ ಒಂದು ಟಿಪ್ಪನ್ನು ಫಾಲೋ ಮಾಡಬೇಕು ಇಲ್ಲಿ ಯಾರು ಫಾಲೋ ಮಾಡಬೇಕು ಅಂದರೆ ಹೆಣ್ಮಕ್ಳಲ್ಲ ಫ್ರೆಂಡ್ಸ್ ಗಂಡು ಮಕ್ಕಳು ಈ ಒಂದು ಟಿಪ್ಸ್ನ ಫಾಲೋ ಮಾಡಬೇಕು ಏನಪ್ಪ ಅದು ಅಂತ ನೀವು ಒಂದು ಈರುಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿ ಸೊ ಎರಡನ್ನೂ ಕೂಡ ತೊಗೊಂಡು ನೀಟಾಗಿ ಸ್ವಲ್ಪ ಜಜ್ಜಬೇಕಾಗುತ್ತೆ ಜಜ್ಜಿಬಿಟ್ಟು ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡ್ಕೋಬೇಕು ಸೊ ಇದು ಮೂರು ಇನ್ಗ್ರೀಡಿಯೆಂಟ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆಗುತ್ತೆ ಅದು ಸೊ ಅಷ್ಟನ್ನು ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ತೊಗೊಳ್ಳೋಂಗಿಲ್ಲ ಸೊ ಇದನ್ನು ನೀವು ಬೆಳಗ್ಗೆ ಮತ್ತು ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಈ ರೀತಿಯಾಗಿ ನೀವು ತೊಗೊಳೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತಪ್ಪ ಅಂತ ಅಂದರೆ ಯಾರಿಗೆ ಅನ್ಎಕ್ಸ್ಪೆಂಡ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಆ ಒಂದು ತೊಂದರೆ ಕೂಡ ದೂರ ಆಗುತ್ತೆ ಹಾಗೆ ತುಂಬ ತುಂಬ ಚೆನ್ನಾಗಿ ಟ್ಯಾಬ್ಲೆಟ್ಸ್ನ ತೊಗೊಂಡು ತೊಗೊಂಡು ತುಂಬಾ ವೆಯ್ಟ್ ಗೇನ್ ಆಗಿರ್ತೀವಿ ಅಥವಾ ತುಂಬಾ ಹೆವಿ ವೆಯ್ಟ್ ಲಾಸ್ ಆಗಿರುತ್ತೆ ಸೊ ಅಂಥವ್ರಿಗೂ ಕೂಡ ಒಂದು ಫರ್ಟಿಲಿಟಿನ ಇಂಪ್ರೂವ್ ಮಾಡೋಕ್ಕೆ ಅಂದರೆ ಫರ್ಟಿಲಿಟಿನ ಬೂಸ್ಟಪ್ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಅದರ ಜೊತೆಯಲ್ಲಿ ನೀವು ಇಲ್ಲಿ ಜೇನುತುಪ್ಪನ ಕೂಡ ತಗೊಂತಾ ಇದ್ದೀರಾ ಅಲ್ವಾ ಸೊ ಇದು ಕೂಡ ನಿಮ್ಮ ಒಂದು ಇಮ್ಯುನಿಟಿ ಪವರನ್ನು ತುಂಬಾ ಅಪ್ ಮಾಡುತ್ತೆ ಫ್ರೆಂಡ್ಸ್ ಸೊ ದಟ್ ನಿಮ್ಮಲ್ಲಿ ಇರುವಂತಹ ಒಂದು ಸ್ಪರ್ಮ್ ಕ್ವಾಲಿಟಿ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ಸೊ ಅದನ್ನು ಕೂಡ ಇದು ಬೂಸ್ಟ್ ಅಪ್ ಮಾಡ್ತಾ ಇರುತ್ತೆ ಎವ್ರಿ ಡೇ ಸೊ ದಟ್ ನಿಮ್ಮಲ್ಲಿ ಇರುವಂತಹ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಇದು ಆದಷ್ಟು ಬೇಗ ದೂರ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದ್ರ ಜೊತೆಯಲ್ಲಿ ಯಾರೆಲ್ಲ ಒಂದು ಒಬೆಸಿಟಿ ಪ್ರಾಬ್ಲಮ್ ಇಂದ ಅಥವಾ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಇದೆಯಪ್ಪ ಹಾಗೆ ಹೈ ಬ್ಲಡ್ ಪ್ರೆಷರ್ ಇದೆ ನನಗೆ ಅಂತ ಅನ್ನೋರು ಕೂಡ ಇದನ್ನು ತೊಗೊಳೋದ್ರಿಂದ ಇದು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಬರುತ್ತೆ ಫ್ರೆಂಡ್ಸ್ ಹಾಗೆಯೇ ನಿಮ್ಮ ಹಾರ್ಟ್ ಒಂದು ಎಲ್ತು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್